ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಸೊ ಬನ್ನಿ ಇವತ್ತು ನಾನು ನಿಮಗೆ ನಮ್ಮ ಒಂದು ಆರೋಗ್ಯಕ್ಕೆ ಒಂದು ಹೆಲ್ಪ್ ಆಗುವಂತಹ ಒಂದು ಆರು ಬಗೆಯ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ತೀನಿ ಮೊದಲನೇದಾಗಿ ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಡಿಟಾಕ್ಸಿನ್ ಅಂತ ಅಂದರೆ ನಿರ್ವೀಶೀಕರಣ ಅಂತಲೇ ಕರಿತೀವಿ ಅಂದರೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಒಂದು ಹೊರಗಡೆ ಹಾಕೋ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು ಏನು ಗೊತ್ತಾ ನಾವು ಆಹಾರ ಆಗಿರ್ಬೋದು ಸೇವಿಸೋ ಗಾಳಿ ಆಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ಈ ಒಂದು ಪ್ರಕ್ರಿಯೆನಲ್ಲಿ ಏನಾಗಿಬಿಡುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ವಿಷಕಾರಿ ಪದಾರ್ಥಗಳು ನಮ್ಮ ಅಂಶಗಳು ನಮ್ಮ ದೇಹನ ಸೇರೋಗ್ಬಿಡುತ್ತೆ ಸೊ ಅದನ್ನು ನಾವು ಹೊರಗಡೆ ಹಾಕೋದಿಕ್ಕೆ ಈ ಒಂದು ಡಿಟಾಕ್ಸಿನ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ ಅದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ನಮ್ಮ ಒಂದು ಡೈಜೆಷನ್ನ ಇದು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದಿರ ನಮ್ಮ ಸ್ಕಿನ್ ಗ್ಲೋಯಿಂಗ್ ಗ್ಲೋ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅದು ಅಷ್ಟೇ ಅಲ್ಲದೇರ ನಮ್ಮ ಒಂದು ದೇಹದಲ್ಲಿರುವ ಲಿವರ್ ಆಗಿರ್ಬೋದು ಜೀರ್ಣಾಂಗ ವ್ಯವಸ್ಥೆ ಆಗಿರ್ಬೋದು ಮತ್ತು ರಕ್ತ ಶುದ್ಧೀಕರಣ ಇದೆಲ್ಲ ಮಾಡೋದಕ್ಕೆ ಕೂಡ ಈ ಜ್ಯೂಸ್ಗಳು ನಮಗೆ ಸಹಾಯ ಮಾಡುತ್ತೆ ಸೊ ಅದಕ್ಕೆ ಇವಾಗ ನಾನು ಅದಕ್ಕೆ ಬೇಕಾದಂತಹ ತರಕಾರಿಗಳು ಮತ್ತು ಹಣ್ಣುಗಳನ್ನ ಇವಾಗ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನ ವೆಯ್ಟ್ ಲಾಸ್ ಮಾಡಬೇಕಂತ ಅನ್ನೋರಂತೂ ಬೆಳಗ್ಗೆ ಇದನ್ನ ಒಂದು ಕುಡಿಯೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರ ನಿಮ್ಮ ವೆಯ್ಟ್ನ ನೀವು ಲಾಸ್ ಮಾಡ್ಬೋದಂತಲೇ ಹೇಳ್ತೀನಿ ಮತ್ತು ವೆಯ್ಟ್ ಲಾಸ್ ಒಂದೇ ಅಂತ ಅಲ್ಲ ಇವಾಗ ನಾವು ಬೆಳಗ್ಗೆ ಒಂದು ಒಳ್ಳೆ ಫ್ರೆಶ್ ಮೂಡಲ್ಲಿ ನಾವು ಎದ್ದು ಈ ರೀತಿ ಒಂದು ಕೆಲವೊಂದು ಡ್ರಿಂಕ್ಸ್ನ ಕುಡಿಯೋದ್ರ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಅಲ್ದಿರ ನಮ್ಮ ಮೂಡ್ ಒಂಥರ ಫ್ರೆಶ್ ಆಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಅಂತಲೇ ಅನಿಸುತ್ತೆ ಸೊ ನೀವು ಇದನ್ನು ಟ್ರೈ ಮಾಡಿ ಇದನ್ನು ಅಭ್ಯಾಸ ಕೂಡ ಮಾಡ್ಕೊಳ್ಳಿ ನಿಮಗೆ ಸಡನ್ನಾಗಿ ಅಲ್ದಿದ್ರು ವಾರದಲ್ಲಿ ಒಂದು ಮೂರು ಬಾರಿ ಈ ರೀತಿ ಜ್ಯೂಸ್ನ ಕುಡಿ ಮಾಡ್ತಾ ಕುಡಿತಾ ಬನ್ನಿ ಹೋಗ್ತಾ ಹೋಗ್ತಾ ಅದೇ ನಿಮಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ನಿಮ್ಮ ಬಾಡಿಗೆ ಸ್ಟಾರ್ಟಿಂಗ್ ಇದೆಲ್ಲ ಕೆಲವರಿಗೆ ಅಡ್ಜಸ್ಟ್ ಆಗದೆ ಇರ್ಬೋದು ಅಭ್ಯಾಸ ಇರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಸೊ ಅದು ಸ್ವಲ್ಪ ಏನಾಗುತ್ತೆ ನಿಮಗೆ ಅಡ್ಜಸ್ಟ್ ಆಗದೇ ಇರ್ಬೋದು ಆದರೆ ದಿನೇ ದಿನೇ ನೀವು ಈ ಅಭ್ಯಾಸನ ಬದಲಾಯಿಸ್ಕೊಂಡು ಟೀ ಕಾಫಿನ ಸ್ಟಾಪ್ ಮಾಡಿದ್ರೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ನಾನು ಮೊದಲನೇದಾಗಿ ಬೀಟ್ರೋಟ್ ದಾಳಿಂಬೆನ ಉಪಯೋಗಿಸ್ಕೊಂಡು ಒಂದು ಡಿಟಾಕ್ಸ್ ಜಿಂಗ್ಸ್ನ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಕ್ಕೆ ಇವಾಗ ಬೆಟ್ಟದ ಕೈಯನ್ನು ಹಾಕೋತಾ ಇದ್ದೀನಿ ಮೆಣಸನ್ನು ಕೂಡ ಇದ್ದೀನಿ ದಾಳಿಂಬೆ ಮತ್ತು ಬೀಟ್ರೋಟು ಸ್ವಲ್ಪ ಪುದೀನನ ಹಾಕೊಂಡು ಚಿಟಕಿ ಎಷ್ಟು ಉಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ರೆಡಿ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಈ ಒಂದು ಬೀಟ್ರೋಟ್ ಜ್ಯೂಸನ್ನು ಕುಡಿಯೋದ್ರಿಂದ ಒಂದು ರಕ್ತ ಶುದ್ಧೀಕರಣಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಬೆಟಾಲಿಯನ್ ಅಂಶಗಳು ಏರಳವಾಗಿರೋದ್ರಿಂದ ಕ್ಯಾನ್ಸರ್ ಕ್ಯಾನ್ಸರ್ಕಾರಕ ಟ್ಯಾಕ್ಸಿನ್ ಅಂಶವನ್ನು ಕೂಡ ಇದು ಹೊರಹಾಕಲು ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ದಾಳಿಂಬೆ ಎಲ್ಲ ನಿಮಗೆ ಗೊತ್ತೇ ಇದೆ ಅದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದರಲ್ಲಿ ಹೇರಳವಾಗಿ ಪೊಟ್ಯಾಷಿಯಂ ಅಂಶ ಇರುತ್ತೆ ಹಾಗಾಗಿ ನಮಗೆ ಮೂತ್ರಪಿಂಡದ ಆರೋಗ್ಯನೂ ಕೂಡ ಇದು ಸುಧಾರಿಸುತ್ತೆ ಮತ್ತು ರಕ್ತದೊತ್ತಡ ಇದ್ದರೆ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಹೇರಳವಾಗಿ ಫೈಬರ್ ಅಂಶ ಇರೋದರಿಂದ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ವಾರದಲ್ಲಿ ಒಂದು ಸರಿನಾದರೂ ನೀವು ಕುಡಿಯೋಕ್ಕೆ ಟ್ರೈ ಮಾಡಿ ನಿಮಗೆ ಆದರೂ ಚೇಂಜಸ್ಸು ಗೊತ್ತಾಗುತ್ತೆ ಸೊ ಇವಾಗ ಬೀಟ್ರೋಟ್ ಜ್ಯೂಸ್ ರೆಡಿಯಾಗಿ ಹೋಗ್ಬಿಡ್ತು ನೆಕ್ಸ್ಟ್ ನಾವು ಇದು ಬೂದುಗುಂಬ್ಳದಕಾಯಿ ಜ್ಯೂಸ್ನ ನಾವು ಮಾಡ್ಕೊಳ್ಳೋಣ ಅದಕ್ಕೆ ಬೂದುಗುಂಬಳ ಸ್ವಲ್ಪ ಪೆಪ್ಪರು ನಿಂಬೆ ರಸ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಚಿಟಕಿ ಉಪ್ಪನ್ನು ಕೂಡ ನೀವು ಹಾಕೋಬೋದು ಇಷ್ಟು ತುಂಬ ಶೀತ ಅನ್ನೋಂಥವ್ರು ಮೆಣಸನ್ನ ಹಾಕೊಂಡ್ರೆ ಶೀತ ಬರಲ್ಲ ಇದು ಏನಂದರೆ ನಿಮಗೆ ಕೆಲವರಿಗೆ ಶೀತ ಅಡ್ಜಸ್ಟ್ ಆಗದೆ ಇತ್ತು ಅಂತ ಹೇಳಿದ್ರೆ ವಾರದಲ್ಲಿ ಅಟ್ಲೀಸ್ಟ್ ಹದಿನೈದು ದಿನಕ್ಕೆ ಒಂದು ಬಾರಿ ನೀವು ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಗೆ ಗೊತ್ತೇ ಇದೆ ಬೂದುಗುಂಬಳದಲ್ಲಿ ವಿಟಮಿನ್ ಸಿ ಐರನ್ ಕ್ಯಾಲ್ಸಿಯಂ ತುಂಬ ಹೇರಳವಾಗಿರೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಮತ್ತು ವೆಯ್ಟ್ ಲಾಸ್ಗಂತೂ ಇದು ತುಂಬ ಅಂದರೆ ತುಂಬ ಒಳ್ಳೆಯ ಜ್ಯೂಸ್ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಅದಲ್ದೇರ ನಿಮಗೆ ಡಯಾಬಿಟಿಸ್ ಇರೋರು ಅಸ್ತಮ್ಮ ಪಿಸಿ ಓಡಿ ಮತ್ತೆ ಮೈಗ್ರೇನ್ ಪ್ರಾಬ್ಲಮ್ ಇರೋರು ಈ ಎಲ್ಲದಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಜೊತೆಗೆ ಕ್ಯಾನ್ಸರ್ ಕಾರಕ ಟಾಕ್ಸಿನ್ ಒಂದು ಏನಿರುತ್ತೆ ಅದನ್ನು ಕೂಡ ಡಿಟಾಕ್ಸ್ ಅಂಶ ಏನಿರುತ್ತೆ ಅದನ್ನು ಕೂಡ ಇದು ಹೊರ ಹಾಕಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ನೆಕ್ಸ್ಟು ನಾವಿಲ್ಲಿ ಸೌತೆಕಾಯಿನ ಹಾಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಇದಕ್ಕೆ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಶುಂಠಿ ಒಂದು ಎರಡು ಕಾಳಷ್ಟು ಮೆಣಸು ಕೊತ್ತಂಬರಿ ಸೊಪ್ಪು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ನಮಗೆ ಅದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಹೆಚ್ಚು ಮಾ ಹೆಚ್ಚು ಮಾಡಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಮತ್ತು ಇದು ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನು ಬೋನ್ಸು ಹೇರು ಹೇರ್ ಹೆಲ್ತ್ ಎಲ್ಲ ಅದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ನಮ್ಮ ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿಡೋದಕ್ಕೆ ಇದು ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಸೊ ಇದನ್ನು ಕೂಡ ನೀವು ಮಾಡಿ ಟ್ರೈ ಮಾಡಿ ಮತ್ತು ಇದು ನಮ್ಮ ರಕ್ತದಲ್ಲಿ ಕಬ್ಬಿಣ ಅಂಶದ ಕೊರತೆಯನ್ನು ಕೂಡ ಇದು ನೀಗಿಸುತ್ತೆ ಅಂತಲೇ ಹೇಳ್ಬೋದು ನಾಲ್ಕನೇದಾಗಿ ನಾವು ಕ್ಯಾರೆಟ್ ಜ್ಯೂಸನ್ನ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕ್ಯಾರೆಟ್ ಹಾಕಿದ್ದೀನಿ ಒಂದು ಹಣ್ಣು ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಒಂದೆರಡು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಸ್ವಲ್ಪ ಮೆಣಸನ್ನು ಹಾಕೊಂಡು ಒಂದು ನಾಲ್ಕು ಕಾಳಷ್ಟು ಮೆಣಸು ಒಂದೆರಡು ಮೂರು ಎಲೆ ಪುದೀನಾ ಸೊಪ್ಪು ಮತ್ತು ಒಂದು ಬೆಟ್ಟದ ಬೆಟ್ಟದಲ್ಲಿಕಾಯಿನ ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಉಪ್ಪು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗಿಬಿಡುತ್ತೆ ಇದು ಬೇಗನೂ ಮಾಡ್ಕೋಬೋದು ತುಂಬ ಒಳ್ಳೆಯದು ಕೂಡ ಇದೆ ಸೊ ಕ್ಯಾರೆಟ್ನಲ್ಲಿ ನಮಗೆ ಬಿಟಾ ಕ್ಯಾರೋಟಿನ್ ಅಂಶ ಹೇರಳವಾಗಿರೋದ್ರಿಂದ ಅದು ವೆಯ್ಟ್ ಲಾಸ್ಗೆ ತುಂಬ ಸಹಾಯ ಮಾಡುತ್ತೆ ಕಿತ್ಲೆ ಹಣ್ಣು ನಿಮಗೆಲ್ಲ ಗೊತ್ತೇ ಇದೆ ಇದರಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿರುತ್ತೆ ನಮ್ಮ ಸ್ಕಿನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸ್ಕಿನ್ನು ಮತ್ತು ಹೇರ್ ಗ್ರೋತ್ಗೆ ಇದು ಬೆಟ್ಟದ ಕೈ ಅದರಲ್ಲೂ ಕೂಡ ನಿಮಗೆ ವಿಟಮಿನ್ ಸಿ ಇ ಅಂಶ ಹೇರಳವಾಗಿ ಸಿಗೋದ್ರಿಂದ ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದಿದೆ ನೆಕ್ಸ್ಟ್ ಬಂದು ನಾವು ಇಲ್ಲಿ ಗ್ರೀನ್ ಆ್ಯಪಲ್ ಜ್ಯೂಸನ್ನ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸೌತೆಕಾಯಿ ಗ್ರೀನ್ ಆ್ಯಪಲ್ನ ಒಂದು ಅರ್ಧದಷ್ಟು ಹಾಕೋತಾ ಇದ್ದೀವಿ ಅದಕ್ಕೆ ಎಳೆಯದಾಗಿರೋ ಒಂದು ಒಂದು ನಾಲ್ಕು ಅಷ್ಟು ಒಂದು ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಪುದೀನ ಮತ್ತು ನಿಂಬೆಹಣ್ಣು ಕೂಡ ಹಾಕೊಂಡು ಒಂದೆರಡು ಕಾಳಷ್ಟು ಮೆಣಸು ನೀವು ಹಾಕೊಳ್ಳಿ ನಾನು ಆಮೇಲೆ ಹಾಕೊಂಡಿದ್ದೀನಿ ಇಲ್ಲಿ ವಿಡಿಯೋನಲ್ಲಿ ತೋರಿಸಿಲ್ಲ ಅಷ್ಟೇ ಈಗ ನಿಂಬೆ ರಸನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡ್ರೆ ಆಯಿತು ಇದನ್ನು ನಾರ್ಮಲ್ ರೆಡ್ ಆ್ಯಪಲ್ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಸೊ ನಾನು ಇಲ್ಲಿ ಗ್ರೀನ್ ಆ್ಯಪಲ್ನ ಉಪಯೋಗಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲೂ ಕೂಡ ಅಷ್ಟೇ ನಮಗೆ ಈ ಜ್ಯೂಸ್ ಕುಡಿಯೋದ್ರಿಂದ ಕ್ಯಾಲ್ಶಿಯಮ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ವಿಟಮಿನ್ ಸಿ ಬಿ ಸಿಕ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಎಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಹಾಗೆ ನಿಮಗೆ ಒಂದು ಮೆಂತ್ಯನ ಹಾಕಿ ಕಷಾಯನ ಮಾಡ್ಕೊಳ್ಳೋದನ್ನ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಇವಾಗ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆದ ಇದೆ ಅಂದ ತಕ್ಷಣ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕೊಬೇಕಾಗತ್ತೆ ನಿಮಗೆ ಮೆಂತ್ಯ ನಿಮಗೆ ಶುಗರ್ ಲೆವೆಲ್ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಒಂದು ಎರಡು ಇಂಚಷ್ಟು ಶುಂಠಿನ ನಾನು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕರಿಂದ ನಾಲ್ಕರಿಂದ ಐದಷ್ಟು ಪುದೀನ ಸೊಪ್ಪನ್ನ ಹಾಕೊಬೇಕು ಮತ್ತು ಸ್ವಲ್ಪ ಚಿಟ್ಕಿ ಅರ್ಶನ ನಿಮಗೆ ಹಸಿ ಶುಂಠಿ ಇದು ಸಿ ಅರ್ಶಿಣ ಕೊಂಬೆ ಏನು ಸಿಗುತ್ತೆ ಅದನ್ನು ಕೂಡ ನೀವು ಸಿಕ್ಕಿದ್ರೆ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಶುಂಠಿನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಇವಾಗ ಕುದಿಸ್ಕೊಬೇಕಾಗುತ್ತೆ ಒಂದು ಗ್ಲಾಸ್ ನೀರು ಒಂದು ಅರ್ಧ ಗ್ಲಾಸ್ ಹಾಕಬೇಕು ಅಷ್ಟು ಅಷ್ಟು ನಾವು ಇದನ್ನು ಕುದಿಸ್ಕೊಬೇಕು ಮತ್ತು ಉಪ್ಪನ್ನು ಕೂಡ ಹಾಕೊಂಡು ಕೊನೆಯಲ್ಲಿ ಬೇಕಾದರೆ ನೀವು ಮೆಣಸಿನ ಪೌಡರ್ನ ನೀವು ಕೊನೆಯಲ್ಲಿ ಹಾಕೋಬೋದು ಇಲ್ಲಾಂದರೆ ಮೆಣಸಿನ ಕಾಳನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿಬಿಟ್ಟು ಸೇರಿಸ್ಬೇಕಾಗುತ್ತೆ ಇವಾಗ ಮೆಣಸಿನ ಪೌಡರ್ನ ಕೊನೆಯಲ್ಲಿ ಹಾಕೊಂಡಿದ್ದೀನಿ ಸೊ ಇದನ್ನು ಆರಿಸ್ಬಿಟ್ಟು ಶೋಧಿಸ್ಕೊಂಡ್ಬಿಟ್ರೆ ಇದು ಕೂಡ ರೆಡಿ ಹೋಗ್ಬಿಡ್ತು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡ್ರೆ ಈ ಜ್ಯೂಸ್ ರೆಡಿಯಾಗಿ ಹೋಗ್ಬಿಡುತ್ತೆ ಸಾರಿ ಈ ಕಷಾಯ ರೆಡಿ ಹೋಗ್ಬಿಡುತ್ತೆ ಈ ಒಂದು ಕಷಾಯನ ನೀವು ಕುಡಿಯೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಏನೋ ಒಂಥರ ಸಂಕಟ ಸೆಳೆತ ಈ ಥರ ಎಲ್ಲ ಎಲ್ಲ ಪ್ರಾಬ್ಲಮ್ಸ್ ಇದ್ರೆ ಈ ಥರ ಒಂದು ಜ್ಯೂಸ್ನ ನೀವು ಸಾರಿ ಕಷಾಯನ ನೀವು ಮಾಡ್ಕೊಂಡು ಕುಡೀರಿ ನಿಮಗೆ ಬೇಗ ಅದು ಕಡಿಮೆ ಆಗುತ್ತೆ ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನನ್ನ ಒಂದು ಆರು ಬಗೆಯ ಡಿಟಾಕ್ಸ್ ಡ್ರಿಂಕ್ಸ್ ಹೇಗಿತ್ತು ಅಂತ ಹೇಳಿ ಇದನ್ನು ಇದೆಲ್ಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕುಡಿಲಿಕ್ಕೂ ಅದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯ ಅಂತ ಬಂದಾಗ ತುಂಬ ಒಂದು ಅಮೃತ ಪಾನೀಯಗಳು ಅಂತಲೇ ಇದನ್ನು ನಾವು ಹೇಳ್ಬೋದು ಇದಲ್ಲದೆಲ್ಲ ಇನ್ನೂ ಸುಮಾರು ರೀತಿಯಾದಂತಹ ಡಿಟಾಕ್ಸ್ ಡ್ರಿಂಕ್ಸ್ಗಳು ಇದೆ ಅದನ್ನು ನೆಕ್ಸ್ಟ್ ಲಾಗ್ಗಳಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ಲಾಗ್ ಸೊ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್